ಮೊದಲನೇದಾಗಿ ನಾನು ಒಂದು ಏನಾದ್ರೂ ಹೊಸದಾಗಿ ಏನಾದ್ರು ಮಾಡಬೇಕು, ಹೊಸ ನಿರ್ದೇಶಕ ನಾನು ಫಸ್ಟ್ ಟೈಮ್ ಏನಾದ್ರೂ ಮಾಡಬೇಕು ಅಂತ ಹೊರಟಾಗ ತುಂಬಾ ಯೋಚನೆ ಮಾಡಿದಾಗ ನನಗೆ ಬಂದಿದ್ದ ಥಾಟ್ ಏನು ಅಂದ್ರೆ ಯಾರು ಮಾಡದಿರೋದು ಏನಾದ್ರು ಒಂದು ಮಾಡಬೇಕು ಅಂತ. ಅವಾಗ ಬಂದಿದ್ದೆ ಸಿಂಗಲ್ ಟೇಕಲ್ ನಾನು ಸಿನಿಮಾ ಮಾಡಬೇಕು ಅಂತ. ಇದು ಆಲ್ಮೋಸ್ಟ್ 3 ಮಂತ್ಸ್ ರಿಹರ್ಸಲ್ ಮಾಡಿದ್ದು. 3 ಮಂತ್ಸ್ ಫಸ್ಟ್ ಸ್ಕ್ರಿಪ್ಟ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಫಸ್ಟ್ ರಿಹರ್ಸಲ್ ಮಾಡಿದ್ದು. ಅಲ್ಲಿಂದ ನೆಕ್ಸ್ಟ್ ಲೊಕೇಶನ್ಗೆ ಹೋಗಿ ಆ್ಯಂಡ್ ಕ್ಯಾಮ್ರಾಮನ್ನು ನಾವು ಒಂದಷ್ಟು ಡಿಸ್ಕಷನ್ಸ್ ಮಾಡಿ ಅವರು ಕ್ಯಾಮ್ರಾಮನ್ ಅವ್ರ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ರಿಹರ್ಸಲ್ಗಳನ್ನ ತಗೊಂಡ್ರು, ಪ್ಲಾನಿಂಗ್ಸ್ನ ಮಾಡಿಕೊಂಡ್ರು. ಅದಾದ್ಮೇಲೆ ಒಂದಿನ ಲೈಟ್ ರಿಹರ್ಸಲ್ ಮಾಡಿಕೊಂಡು ನಾವು ಒಂದು 5D ಕ್ಯಾಮ್ ಇಟ್ಕೊಂಡು ಲೈಟ್ ರಿಹರ್ಸಲ್ಲು. ಆ್ಯಂಡ್ ಸೆಪ್ಟೆಂಬರ್ 29 ಲಾಸ್ಟ್ ಇಯರು ಸೆಪ್ಟೆಂಬರ್ 29 ಎಕ್ಸಾಕ್ಟ್ ನಾವು 10:30 ನಾವು ಸ್ಟಾರ್ಟ್ ಮಾಡಿದೆ ಸರ್ ಫಸ್ಟ್ ಶಾರ್ಟ್. ಫಸ್ಟ್ ಶಾರ್ಟ್ ನಮ್ಗೆ ಒಂದು 20-25 ಮೂವ್ ಮಾಡಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಯ್ತು. ಮತ್ತೆ 11:30 ಮತ್ತೆ ಸ್ಟಾರ್ಟ್ ಮಾಡೋದು. 11:30 ಸ್ಟಾರ್ಟ್ ಮಾಡಿ ಅದು 2:30 ಏನೋ ನಮ್ಗೆ ಟೇಕ್ ಓಕೆ ಆಯ್ತು ಸರ್. 1 ಟೇಕ್ ಫಸ್ಟ್ ಡೇನೆ ಅಟೆಂಪ್ಟ್ ನಮ್ಗೆ ಓಕೆ ಆಯ್ತು. ಸೊ ಕ್ಯಾಮ್ರಾಮನ್ ಅಂತ ಬಂದಾಗ ಲೈಟಿಂಗ್ ಸಿಂಗಲ್ ಟೇಕ್ ಅಂದಾಗ ಲೈಟಿಂಗ್ ಅಲ್ಲಿ ಏನ್ ಮಾಡಕ್ಕಾಗತ್ತೆ? ಸೊ ಫ್ಲಾಟ್ ಆಗಿ ಮಾಡ್ಬೋದಾ, ಇಲ್ಲ ಕೆಲವು ವೇರಿಯೇಷನ್ಸ್ ಕೊಡ್ಬೋದಾ ಅನ್ನೋ ಚಾಲೆಂಜಸ್ ಇರುತ್ತೆ. ಸೊ ನನಗೆ ತೋಚಿದ ಮಟ್ಟಿಗೆ ಕೆಲವು ಕಡೆ ಅನ್ಎಕ್ಸ್ಪೆಕ್ಟೆಡ್ ವೇರಿಯೇಷನ್ಸ್ ನಾನು ಲೈಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಸಿಂಗಲ್ ಟೇಕ್ ಅಲ್ಲಿ ಆ ತರ ಲೈಟಿಂಗ್ ವೇರಿಯೇಷನ್ಸ್ ಮಾಡೋದು ತುಂಬಾ ಇಮಿಡಿಯೇಟ್ ಲೈಟ್ ಶಿಫ್ಟ್ ಮಾಡಬೇಕಿತ್ತು. ಫಸ್ಟ್ ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ಗೆ, ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ಗೆ, ಆಚ ಕಡೆಯಿಂದ ಒಳಗಡೆ ಒಳಗಡೆಯಿಂದ ಆಚೆ, ಈ ಥರ ಎಲ್ಲ ಸ್ವಲ್ಪ ಟೆಕ್ನಿಕಲಿ ನನ್ನ ಟೀಮ್ನ ಸಪೋರ್ಟ್ ತಗೊಂಡು ನಾನು ಮಾಡಿದ್ದೀನಿ. ಆಮೇಲೆ 4 ಜನ ಆಪರೇಟರ್ಸ್ ಇದ್ವಿ ನಾವು. ಸೊ ಇಂಡಿವಿಜುವಲಿ ನಾನು ಆಪರೇಟ್ ಮಾಡಿದೆ. ಒಬ್ಬೊಬ್ರು 1/2 ಗಂಟೆ 1/4 ಗಂಟೆ ಹಿಂಗೆ ಹ್ಯಾಂಡ್ಲ್ ಮಾಡಿದ್ದೀವಿ. ಸೊ 10-15 ಒಬ್ಬೊಬ್ರು ಗಿಂಬಲ್ ಹ್ಯಾಂಡ್ಲ್ ಮಾಡ್ತಾ ಇದ್ವಿ, ಅಷ್ಟೇ ಆಗ್ತಿತ್ತು. ಸೊ ಆರ್ಟಿಸ್ಟು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರೋದ್ರಿಂದ, ಡೈರೆಕ್ಟರ್ ಪ್ಲಾನಿಂಗ್ ಚೆನ್ನಾಗಿರೋದ್ರಿಂದ ಸೊ ಎಕ್ಸಿಬಿಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಸಿಂಗಲ್ ಟೇಕಲ್ಲಿ ಸಿನಿಮಾ ಸ್ಪೆಷಾಲಿಟಿ ಅಂದರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ. ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಎಮೋಷ್ನಲಿ. ಕೊನೆಗೆ ಭಾವೈಕ್ಯವಾಗಿ ನಮ್ಮ ದೇಶದ ಬಗ್ಗೆ ತುಂಬ ಚೆನ್ನಾಗಿದೆ, ಮೆಸೇಜ್ಫುಲ್ ಆಗಿ ಎಂಟರ್ಟೈನಿಂಗ್ ಆಗಿ ತುಂಬ ಒಳ್ಳೆ ಸಿನಿಮಾ ತೆಗೆದಿದ್ದಾರೆ. ಸಿಂಗಲ್ ಟೇಕಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ನಮ್ಮ ಮುತ್ತು ಸರ್ ಹೇಳಿದ್ಮೇಲೆ ನಾನು ಆಗಲ್ಲ ಬಿಡಬರು, ಎಂತೆಂಥವ್ರು ಗಣ್ಯ ವ್ಯಕ್ತಿಗಳು ದೊಡ್ಡವರೇ ಏನು ಮಾಡೋಕ್ಕಾಗಿಲ್ಲ, ನಾವೇನು ಮಾಡೋಕ್ಕಾಗತ್ತೆ ಅಂತೇಳಿ. ಅದಾದ್ಮೇಲೆ ಇಲ್ಲ ಸರ್ ಮರೆ ಬಿಡೋಣ, ನಾವೆಲ್ಲರೂ ಹೊಸಬ್ರು, ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಒಂದೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಡೈರೆಕ್ಟ್ರೇ ಹೀರೋ, ಡಿ ಓ ಪಿನೇ ಹೀರೋಯಿನ್, ಗಂಡ ಹೆಂಡತಿ ಇವ್ರು ಇಬ್ಬರೇ ಈ ಸಿನಿಮಾದಲ್ಲಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವ್ರು ಬಿಟ್ಟರೆ ಇನ್ಯಾರೂ ಇಲ್ಲ, ಇನ್ನು ಮಿಕ್ಕಿದವರೆಲ್ಲ ನಾವೆಲ್ಲ ಮದುವೆ ಮಾಡಕ್ಕೆ ಬಂದಿರೋರು. ಇದ್ರಲ್ಲಿ ಹೇಳಬೇಕು ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು ಮಂತ್ರಾಕ್ಷತೆ ಹೇಳಿ ಒಂದು ಲೆಕ್ಕದಲ್ಲಿ ಮದುವೆ ಮಾಡೋಕ್ಕೆ ರೆಡಿ ಮಾಡಿದ್ರು. ಇನ್ನು ಮಿಕ್ಕಿದ್ದು ಇನ್ನೇನಿದೆ, ಮದುವೆ ಮಾಡೋಕ್ಕೆ 3 ಜನ ಬಂದಮೇಲೆ ಇನ್ನೇನಿರುತ್ತೆ? ಮೇಂಟೆನೆನ್ಸ್ ಒಂದಿರುತ್ತೆ, ಅದೇ ನಮ್ಮ ಕ್ರಿಯೇಟಿವ್ ಇತ್ತು ಮುರಳಿ ಎಸ್ ವೈ. ಅದಾದ್ಮೇಲೆ ಹಣಕಾಸಿನ ವಿಚಾರ ಒಂಚೂರು ಬೇಕಾಗುತ್ತೆ ಮದುವೆ ಮಾಡಬೇಕು ಅಂದರೆ, ತಮಾಷೆ ಇಲ್ಲ. ಹಾಗಾಗಿ ಹಣಕಾಸಿನ ವಿಚಾರ ನಮ್ಮ ಪ್ರೊಡ್ಯೂಸರು ಎಲ್ಲರೂ ಸೇರಿ ಒಂದು ಒಳ್ಳೆ ಮದುವೆ ಮಾಡಿದ್ದೀವಿ. ಆ್ಯಕ್ಚುಲಿ ಆ ಗಂಡ ಹೆಂಡತಿಗೆ ಮದುವೆ ಆದಮೇಲೆ ಇನ್ನೇನಿರುತ್ತೆ, 1 ವರ್ಷ ಉಳಿದ್ಮೇಲೆ ಒಂದು ಮಗು ಆಗುತ್ತೆ, ಆ ಮಗುನೇ ನಿಮ್ಮ ಕಣ್ಮುಂದಿರೋ ಹೆಂಗ್ ಮ್ಯಾನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.